ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋನ ನಾನೊಂದು ಸಮುದಾಯಕ್ಕೆ ಅಥವಾ ಒಂದು ಕೋಮಿಗೆ ಸೇರಿದವನಾಗಿ ಮಾಡ್ತಾ ಇಲ್ಲ, ಒಬ್ಬ ಪತ್ರಕರ್ತನಾಗಿ, ಒಬ್ಬ ಜವಾಬ್ದಾರಿಯುತ ಈ ದೇಶದ ನಾಗರಿಕನಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಕೂಡ ಈ ವಿಡಿಯೋನ ಅದೇ ರೀತಿ ಸ್ವೀಕರಿಸ್ತೀರಿ ಅಂತ ಹೇಳಿ ಒಂದು ನಂಬಿಕೆ ಖಂಡಿತವಾಗ್ಲೂ ನನಗಿದೆ. ಹಾಗೆ ವಿಷಯದ ಗಂಭೀರತೆಯನ್ನ ಹಾಗೆ ವಾಸ್ತವತೆಯನ್ನ ಅರ್ಥ ಮಾಡಿಕೊಂಡು ಈ ಒಂದು ವಿಡಿಯೋನ ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ ಅನ್ನುವಂತ ಒಂದು ನಂಬಿಕೆ ಮೇಲೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈಗ ದೇಶಾದ್ಯಂತ ಒಂದು ಸುದ್ದಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸಿರುವಂಥದ್ದು, ಅದು ದೆಹಲಿಯ ನಿಜಾಮುದ್ದೀನ್ ನಗರದಲ್ಲಿರುವಂತಹ ಒಂದು ದೊಡ್ಡ ಮಸೀದಿ ಏನಿದೆ. ಸೊ ಅಲ್ಲಿ ಸುಮಾರು 1700ಕ್ಕೂ ಹೆಚ್ಚು ಜನ ಗುಂಪು ಗುಂಪಾಗಿ ಒಟ್ಟಾಗಿ ಇದ್ದು ಅವರನ್ನ ಈಗ ಎವ್ಯಾಕ್ಯುಯೇಟ್ ಮಾಡುವಂಥದ್ದು, ಅಂದ್ರೆ ಅಲ್ಲಿಂದ ಹೊರಗಡೆ ತರುವಂತಹ ಒಂದು ಕೆಲಸ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸುದ್ದಿ ಆಗಿದೆ. ಅಂದ್ರೆ ಈಗ ದೇಶಾದ್ಯಂತ ಲಾಕ್ಡೌನ್ ಇದೆ, ಕರೋನಾದಂತಹ ಒಂದು ಪರಿಸ್ಥಿತಿ ಇದೆ, ಕರೋನಾ ಎಷ್ಟು ಭೀತಿಯನ್ನ ಉಂಟು ಮಾಡಿದೆ, ಎಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಇಡೀ ದೇಶನೇ ಲಾಕ್ಡೌನ್ ಆಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡು ಇಲ್ಲಿ ಇವರು ಧಾರ್ಮಿಕವಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಏನ್ ಇವ್ರಿಗೇನು ಬುದ್ಧಿ ಇಲ್ವಾ, ಇವ್ರೇನು ಹೊಟ್ಟೆಗೆ ಏನ್ ತಿಂತಾರೆ, ಏನಂತ ಹೇಳ್ಬೇಕು ಇವರಿಗೆ ಅನ್ನುವಂತಹ ಒಂದು ಮಾತುಗಳು ಸಾಕಷ್ಟು ಕಡೆ ಕೇಳಿ ಬರ್ತಾ ಇವೆ. ನಿಜ ಹೌದಲ್ವಾ, ಇಂಥ ಒಂದು ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಎಲ್ಲರೂ ಮನೆಯಲ್ಲಿರಿ ಅಂತ ಹೇಳಿ ಅಷ್ಟು ಎಲ್ಲರೂ ಕೂಡ ಕೇಳ್ಕೊತಾ ಇದ್ದಾರೆ. ಕರೋನಾ ಹರಡ್ತಾ ಇದೆ, ದಯವಿಟ್ಟು ನೀವು ಸೇಫ್ ಆಗಿ ನಮ್ಮನ್ನು ಸೇಫ್ ಆಗಿರೋದಕ್ಕೆ ಬಿಡಿ ಅಂತ ಹೇಳಿ ಎಲ್ಲರೂ ಕೇಳ್ಕೊತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಇಂಥ ಒಂದು ಸಭೆ ಜಮಾತ್ ಅವಶ್ಯಕತೆ ಇತ್ತ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಮೂಡುತ್ತೆ. ಇಂಥ ಟೈಮ್ನಲ್ಲಿ ಹಿಂಗೆಲ್ಲ ಮಾಡಿದಾರಲ್ಲ, ನಿಜಕ್ಕೂ ನಿಮ್ಗೇನು ಬುದ್ಧಿ ಇಲ್ವಾ, ಹೊಟ್ಟೆಗೆ ಏನು ತಿಂತೀರಾ ಅಂತ ಹೇಳಿ ನಿಜಕ್ಕೂ ಕೇಳಬೇಕು ಅಂತ ಅನ್ಸುತ್ತೆ. ಆದರೆ ಘಟನೆಯ ವಾಸ್ತವತೆ ಏನು ಅನ್ನುವಂಥದ್ದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ. ಇದು ಒಂದು ಜಮಾತ್ ಅನ್ನುವಂಥ ಒಂದು ಕಾರ್ಯಕ್ರಮ, ಅದು ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದನ್ನ ಆಚರಿಸ್ತಾರೆ. ಅಂದ್ರೆ ತಬ್ಲೀಹಿ ಜಮಾತ್ ಅಂತ ಹೇಳಿ ಒಂದೇನಿದೆ, ಸೊ ಅದರಲ್ಲಿರುವಂತಹ ಎಲ್ಲಾ ಮುಸಲ್ಮಾನ ಬಾಂಧವರು ಕೂಡ ಈ ತರದ ಜಮಾತ್ಗಳಿಗೆ ಹೋಗುವುದು, ಒಂದು ದಿನ ಅಥವಾ 3 ದಿನದ ಸಭೆಗಳು ಅಥವಾ ವಾರಗಟ್ಟಲೆ ಸಭೆ, 40 ದಿನಗಳ ಮಟ್ಟಿಗೆ ಸಭೆ ಹೋಗುವಂಥವ್ರು, ಸಭೆಗೆ ಹೋಗುವಂಥವ್ರು ಅಥವಾ ವರ್ಷವಿಡೀ ಈ ತರದ ಸಭೆಗಳಿಗೆ ಹೋಗ್ತಾ ಇರುವಂತಹ ಸಾಕಷ್ಟು ಜನ ಮುಸಲ್ಮಾನ್ ಬಾಂಧವರು ಇದ್ದಾರೆ. ಅವರು ಪ್ರತಿ ವರ್ಷ ಅಥವಾ ಪ್ರತಿ ವಾರ ಈ ರೀತಿಯಾದಂತಹ ಒಂದು ಜಮಾತ್ಗಳಿಗೆ ಹೋಗ್ತಾ ಇರ್ತಾರೆ. ಸೊ ಇದು ಅಲ್ಲಿ ನಡೆಯುವಂತಹ ಒಂದು ಜಮಾತ್ ಏನು ಅಂತ ಹೇಳಿದ್ರೆ, ಅಲ್ಲಿ ದೇವರ ಒಂದು ಭಕ್ತಿಲಿ ಮುಳುಗಿರುವಂಥದ್ದು, ನಮಾಜ್ ಮಾಡೋದು, ಜೊತೆಗೆ ಖುರಾನ್ ಪಠಣ ಮಾಡುವಂಥದ್ದು, ಈ ತರದ ಕೆಲಸಗಳು ಜಮಾತ್ನಲ್ಲಿ ಆಗುತ್ತೆ. ಹಾಗೆ ಇಸ್ಲಾಂ ಏನ್ ಹೇಳುತ್ತೆ, ಸೊ ಯಾವ ರೀತಿಯಾಗಿ ಬದುಕಬೇಕು, ಯಾವ ರೀತಿಯಾಗಿ ನಾವು ಜೀವನವನ್ನ ನಡೆಸಬೇಕು ಅನ್ನುವಂಥದ್ರ ಬಗ್ಗೆ ತಿಳಿ ಹೇಳುವಂತಹ ಕೆಲಸ ಜಮಾತ್ನಲ್ಲಿ ಆಗ್ತಾ ಇರುತ್ತೆ. ಬಿಟ್ರೆ ಅದು ಬಿಟ್ಟು ದೇಶ ವಿರೋಧಿ ಚಟುವಟಿಕೆ ಆಗ್ಲಿ ಅಥವಾ ಇನ್ನೇನೋ ಮಗದೊಂದು ಆ ಥರದ ಯಾವುದೂ ಕೆಲಸಗಳು ಜಮಾತ್ನಲ್ಲಿ ಆಗೋದಿಲ್ಲ. ಸೊ ಇದು ಒಂದು ಕ್ಲಿಯರ್. ಸೊ ಅದೇ ರೀತಿ ಜಮಾತ್ ದೆಹಲಿಯಲ್ಲಿ ನಡೀತಾ ಇತ್ತು, ನಿಜಾಮುದ್ದೀನ್ ನಗರದಲ್ಲಿ. ಸೊ ಅಲ್ಲಿ ಜಮಾತ್ ಅಲ್ಲಿ ಇದ್ದಂತಹ ಭಾಗಿಯಾಗಿದ್ದಂತಹ ಸಾವಿರಾರು ಸಂಖ್ಯೆಯ ಜನ ಈಗ ಮಸೀದಿಲೇ ಉಳ್ಕೊಂಡ್ ಬಿಟ್ಟಿದ್ದಾರೆ. ಅವರನ್ನ ಸುಮಾರು 1700ಕ್ಕೂ ಹೆಚ್ಚು ಜನ ಏನಿದ್ರು ಅವರನ್ನ ಸುಮಾರು ಒಂದು 30-35 ಜನ ಅಂತ ಹೇಳಿ ಬ್ಯಾಚ್ ಮಾಡಿ ಈಗ ಅಲ್ಲಿಂದ ತೆಗಿತಾ ಇದ್ದಾರೆ. ತೆಗೆದುಬಿಟ್ಟು ಅವರನ್ನ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ತಾ ಇದ್ರೆ ಅಲ್ಲಿ ವೈದ್ಯಕೀಯ ತಪಾಸಣೆ ನಡೀತಾ ಇದೆ. ಸೊ ಆ ತಪಾಸಣೆಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಕೊರೋನಾ ಸೋಂಕು ತಗುಲಿರುವಂತದ್ದು ಕೂಡ ದೃಢಪಟ್ಟಿದೆ. ಅವರಿಗೆ ಚಿಕಿತ್ಸೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸೊ ಈಗಿರುವಂತಹ ಒಂದು ಪ್ರಶ್ನೆ, ಇಂಥ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ದೆಹಲಿಯಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ 1700ಕ್ಕೂ ಹೆಚ್ಚು ಜನ ಇಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಸೊ ಇಷ್ಟು ದೊಡ್ಡ ಮಟ್ಟಿಗೆ ಯಾಕೆ ಜಮಾತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕಿತ್ತು ಅನ್ನುವಂಥದ್ರ ಬಗ್ಗೆ ಈಗಿರುವಂತಹ ಒಂದು ವಿರೋಧ ಅಥವಾ ಒಂದು ಆರೋಪ. ಆದರೆ ಆಕ್ಚುಲ್ ಆಗಿ ಫ್ಯಾಕ್ಟ್ ನ ಚೆಕ್ ಮಾಡಿದ್ರೆ ಗ್ರೌಂಡ್ ರಿಪೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿ ನೋಡಿದ್ರೆ, ಈಗಾಗಲೇ ತಬ್ಲಿಗಿ ಜಮಾತ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರೋ ಪ್ರಕಾರ, ಈ ತರದ ಒಂದು ಜಮಾತ್ ಕಾರ್ಯಕ್ರಮ ಇದು ವರ್ಷದಲ್ಲಿ ಒಮ್ಮೆ ಇಲ್ಲಿ ನಡೆಯುತ್ತೆ. ದೆಹಲಿಯ ನಿಜಾಮುದ್ದೀನ್ ಈ ನಗರ ಏನಿದೆ, ಇಲ್ಲಿ ದೊಡ್ಡ ಮಸೀದಿ ಏನಿದೆ, ಇಲ್ಲಿ ಜಮಾತ್ ಕಾರ್ಯಕ್ರಮ ನಡೆಯುತ್ತೆ. ಇದರಲ್ಲಿ ಸಾಕಷ್ಟು 1000ರ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾರೆ ಹೋಗ್ತಾರೆ, ವಿದೇಶಗಳಿಂದಲೂ ಕೂಡ ಜನ ಬರ್ತಾರೆ ಹೋಗ್ತಾರೆ. ಈ ತರದ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ, ಈ ವರ್ಷವೂ ಕೂಡ ಅದೇ ರೀತಿ ಆಯೋಜನೆ ಮಾಡಿದ್ವಿ ಅಂತ ಹೇಳಿ. ಆದ್ರೆ 19ನೇ ತಾರೀಕು ನರೇಂದ್ರ ಮೋದಿಯವರು ಏನ್ ಜನತಾ ಕರ್ಫ್ಯೂ 22ನೇ ತಾರೀಕಿಗೆ ಮಾಡೋಣ ಅಂತ ಹೇಳಿದ್ರಲ್ಲ, ಅಲ್ಲಿವರೆಗೂ ಕೂಡ ಆ ಸೀರಿಯಸ್ನೆಸ್ ಅನ್ನುವಂಥದ್ದು ಜನರಿಗೂ ಕೂಡ ಬಂದಿರಲಿಲ್ಲ, ಅಥವಾ ಸರ್ಕಾರನೂ ಕೂಡ ಅಷ್ಟು ಸೀರಿಯಸ್ ಆಗಿ ಕರೋನಾ ಇದು ಇಷ್ಟು ಮಟ್ಟಿಗೆ ವ್ಯಾಪಿಸುತ್ತೆ ಅನ್ನುವಂಥದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಂಡು ಇರಲಿಲ್ಲ. ಸೊ ಜನ ಕೂಡ ಫಸ್ಟ್ ಆಫ್ ಆಲ್ ಜನ ಎಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಎಲ್ಲೋ ಚೀನಾದ ವುಹಾನ್ ನಲ್ಲಿ ಇದೆಯಂತೆ ಅಥವಾ ಬೇರೆ ಯಾವ್ದೋ ದೇಶದಲ್ಲಿ ಇದೆಯಂತೆ, ನಮ್ಮ ದೇಶದಲ್ಲಿ ಅಷ್ಟಿಲ್ಲ ಬಿಡಪ್ಪ ಅನ್ನುವಂಥ ಒಂದು ಉಡಾಫೆಯಲ್ಲಿ ಜನ ಆಗ್ಲೂ ಕೂಡ ಇದ್ರು. ಸೊ 19ನೇ ತಾರೀಕಿಗೆ ನಾವು ICMR ಕೊಟ್ಟಿರುವಂತಹ ಒಂದು ರಿಪೋರ್ಟ್ ನ ನೋಡ್ತಾ ಹೋದ್ರೆ, ಆಗ ಸುಮಾರು ಒಂದು 170 ಅಷ್ಟು ಆಸುಪಾಸಿನಲ್ಲಿ ಸೋಂಕಿತರ ಸಂಖ್ಯೆ ಇತ್ತು. ಆದ್ರೆ ಅದು
ಬರ್ತಾ ಬರ್ತಾ ಸುಮಾರು ಒಂದು 22-23 ತಾರೀಕಿಗೆ ಡಬಲ್ ಆದಂತದನ್ನ ಕೂಡ ನೋಡಿದ್ವಿ. ಸುಮಾರು 350ಕ್ಕೂ ಹೆಚ್ಚು ಜನ ಸೋಂಕಿತರಾಗಿದ್ದನ್ನ ನೋಡಿದ್ವಿ. ಅಂದ್ರೆ 19ನೇ ತಾರೀಕಿಂತ ಮುಂಚೆ ಅಷ್ಟು ಮಟ್ಟಿಗೆ ಸೋಂಕಿತರ ಸಂಖ್ಯೆ ಇರಲಿಲ್ಲ. ಸೊ ಆಗ ಈ ಜಮಾತ್ನ ಒಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅಂತ ಹೇಳಿ ತಬ್ಲಿಗಿ ಜಮಾತ್ ಅವರು ಈಗ ಸ್ಪಷ್ಟನೆ ಕೊಡ್ತಾ ಇರುವಂತದ್ದು. ಅಂದ್ರೆ ಏನು ನರೇಂದ್ರ ಮೋದಿ ಅವರು ಜನತಾ ಕರ್ಫ್ಯೂ ಅನ್ನ ಇದನ್ನ ಘೋಷಣೆಯನ್ನ ಮಾಡಿದ್ರು, ಆ ಟೈಮ್ಗೆ ನಾವು 19ನೇ ತಾರೀಕಿಗೆ ಎಲ್ಲಾ ಮಸೀದಿಯನ್ನ ನಾವು ಬಂದ್ ಮಾಡಿಬಿಟ್ವಿ. ಸೊ ಅಲ್ಲಿ ಯಾವುದೇ ರೀತಿ ಚಟುವಟಿಕೆಗಳು ಕೂಡ ನಡೆಸ್ತಾ ಇರಲಿಲ್ಲ, ನಾವೆಲ್ಲರೂ ಕೂಡ ನೀವು ನೀವು ಮನೆಗಳಿಗೆ ಹೋಗಿ ಅಂತ ಹೇಳಿಬಿಟ್ವಿ ಅನ್ನುವಂಥದ್ದನ್ನ ತಬ್ಲೀಘಿ ಜಮಾತ್ ಸಂಘಟನೆಯವರು ಈಗಾಗಲೇ ಸ್ಪಷ್ಟನೆಯನ್ನ ನಡೀತಾ ಇದಾರೆ. ಆದ್ರೆ ಆಗಿದ್ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ 19ಕ್ಕೆ ಅವರು ಎಲ್ಲರೂ ಹೋಗಿ ಅಂತ ಹೇಳಿದ್ರು, ಆದ್ರೆ ಆ ಟೈಮ್ನಲ್ಲಿ ಸುಮಾರು 1,700ಕ್ಕೂ ಹೆಚ್ಚು ಜನ ಇದ್ರು ಇನ್ನೂ ಕೂಡ. ಬಟ್ ಅವರು ತಮ್ಮ ತಮ್ಮ ಊರುಗಳಿಗೆ ತೆರಳೋದಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಜನತಾ ಕರ್ಫ್ಯೂಗಿಂತ ಮುಂಚೆನೆ ಸಾಕಷ್ಟು ರೈಲ್ಗಳ ಒಂದು ಸಂಚಾರ, ಪ್ರಮುಖ ನಗರಗಳಿಗೆ ಹೋಗುವಂತಹ ರೈಲ್ಗಳ ಸಂಚಾರವನ್ನ ಬಂದ್ ಮಾಡಲಾಯಿತು. ಜೊತೆಗೆ 22ನೇ ತಾರೀಕು ಜನತಾ ಕರ್ಫ್ಯೂ ಆಯಿತು. ಅದಾದ ನಂತರ 23ನೇ ತಾರೀಕಿಗೆನೆ ಅರವಿಂದ್ ಕೇಜ್ರಿವಾಲ್ ಅವರು ಬೆಳಿಗ್ಗೆ 6 ಗಂಟೆಯಿಂದಾನೆ ದೆಹಲಿ ಲಾಕ್ಡೌನ್ ಅನ್ನುವಂತಹ ಒಂದು ಘೋಷಣೆಯನ್ನು ಹೊರಡಿಸಿದ್ರು ಟಿಲ್ ಮಾರ್ಚ್ 31. ಅದಾದ ನಂತರ 24ನೇ ತಾರೀಕಿನಿಂದ ಇಡೀ ದೇಶಾದ್ಯಂತ ಲಾಕ್ಡೌನ್ ಆಗಿದ್ದು, ಆಗ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ, ಬಸ್ಗಳಿಲ್ಲ, ಸಾರ್ವಜನಿಕರು ಓಡಾಡೋ ಹಾಗಿಲ್ಲ, ಸಾರ್ವಜನಿಕ ವೆಹಿಕಲ್ಗಳು ಓಡಾಡೋ ಹಾಗಿಲ್ಲ, ಟ್ರೈನ್ಗಳು ಓಡಾಡೋ ಹಾಗಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲಾ ಕಡೆನು ಲಾಕ್ಡೌನ್ ಆಯ್ತು. ಅಂದ್ರೆ ಇರುವಂತಹ ವಾಸ್ತವತೆ ಅಂತ ಹೇಳಿದ್ರೆ ಅಲ್ಲಿದ್ರಲ್ಲ 1,700ಕ್ಕೂ ಹೆಚ್ಚು ಜನ ಅವರು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗೋದಕ್ಕೆ ಆಗ್ಲಿಲ್ಲ. ಹಂಗಾಗಿ ವಾಪಸ್ ಅವ್ರು ಬಂದು ಅದೇ ಮಸೀದಿಯಲ್ಲಿ ಉಳ್ಕೋಬೇಕಾಯ್ತು. ಸೊ ಅಲ್ಲಿ ಇದ್ದಂತಹ ಒಂದು ರೂಮ್ಗಳಲ್ಲಿ ಒಂದೊಂದು ರೂಮ್ನಲ್ಲಿ 8-10 ಜನ ಉಳ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಅವರವರೇ ಮಾಡಿಕೊಂಡು ಅಲ್ಲಿ ಉಳ್ಕೊಳ್ತಾ ಬಂದ್ರು. ಅದಾದ ನಂತರವೂ ಕೂಡ ತಬ್ಲಿಘಿ ಜಮಾತ್ ಅವರು ಹೇಳೋ ಪ್ರಕಾರ, ನಾವು ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನ ಕೊಟ್ವಿ, ನಮ್ಗೆ ಇಲ್ಲಿ ಈ ರೀತಿಯಾಗಿ ಜನ ಇಷ್ಟೊಂದು ಸಂಖ್ಯೆಯಲ್ಲಿ ಇದೀವಿ, ನಮ್ಮನ್ನ ಇವ್ಯಾಕ್ಯುಯೇಟ್ ಮಾಡಿ, ನಮ್ಮನ್ನ ಬೇರೆ ಬೇರೆ ಊರುಗಳಿಗೆ ತಲುಪಿಸೋ ವ್ಯವಸ್ಥೆ ಮಾಡಿ ಅಂತೇಳಿ. ಆದ್ರೆ ಯಾರು ನಮ್ಮ ಗಮನಕ್ಕೆ ಯಾರೂ ನಮ್ಮನ್ನ ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ, ಯಾರು ನಮ್ಮ ನೆರವಿಗೆ ಬರಲಿಲ್ಲ ಅನ್ನುವಂಥದ್ದನ್ನ ಈಗ ಸಂಘಟನೆ ಹೇಳ್ತಾ ಇದೆ. ಆದ್ರೆ ಯಾವಾಗ ಒಬ್ಬ ವೃದ್ಧರಿಗೆ, ಸುಮಾರು ಒಂದು 60 ವರ್ಷ ಮೇಲ್ಪಟ್ಟ ಒಬ್ಬ ವೃದ್ಧರಿಗೆ ಸೋಂಕು ಕಾಣಿಸ್ಕೊಳ್ತು, ಅಂದ್ರೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತು, ಸ್ವಲ್ಪ ಆರೋಗ್ಯ ಹದಗೆಟ್ಟು, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು, ಯಾವಾಗ ಆ ವೃದ್ಧ ಮೃತಪಟ್ಟರು ಸಂಡೆ, ಸೊ ಅದಾದ ನಂತರ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ಬಂದಿದ್ದು, ಓ ಇಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಇದ್ದಾರೆ, ನಡಿರಿಯಲ್ಲಿ ಹೋಗಿ ಈಗ ಜನರನ್ನ ಹೊರಗೆ ತರೋಣ ಅಂತ ಹೇಳಿ ಮಸೀದಿಗೆ ಹೋದ್ರು. ಅಲ್ಲಿಂದ ಇವ್ಯಾಕ್ಯುಯೇಷನ್ ಮಾಡುವಂತಹ ಕೆಲಸ ಸ್ಟಾರ್ಟ್ ಆಯಿತು. ಇಡೀ ಜಗತ್ತಿನ ಮುಂದೆ ಆಗ ನಿಜಾಮುದ್ದೀನ್ ದೊಡ್ಡ ಮಸೀದಿ ಒಂದು ದೊಡ್ಡ ಪಿಕ್ಚರ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಯಿತು. ಆದ್ರೆ ಈಗ ಎರಡು ರೀತಿಯಲ್ಲಿ ನೋಡ್ಬೇಕು, ಒಂದು ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಇವ್ರು ಮಾಡಿದ್ ಸರಿನಾ ಅಂತೇಳಿ, ಆದ್ರೆ ಅವ್ರು ಹೇಳೋದು ಲಾಕ್ಡೌನ್ ಇನ್ನೂ ಕೂಡ ಆಗಿರಲಿಲ್ಲ, ಆ ಟೈಮ್ನಲ್ಲಿ ನಾವು ಮಾಡಿರುವಂತದ್ದು, ಸೊ ಇದಕ್ಕೆ ನಮ್ಮನ್ನ ಯಾಕೆ ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಅವ್ರು ಕೇಳುವಂತ ಒಂದು ಪ್ರಶ್ನೆ. ಈಗಾಗಲೇ ಮುಸ್ಲಿಂ ಸಂಘಟನೆಯಲ್ಲೇ ಕೆಲವೊಂದು ಸಂಘಟನೆಗಳು ಇದನ್ನ ವಿರೋಧ ಮಾಡಿವೆ, ಇವ್ರು ಮಾಡಿರುವಂತದ್ದು ಸರಿಯಿಲ್ಲ, ಈ ತರ ಮಾಡಬಾರ್ದಿತ್ತು, ಈ ತರ ನಿರ್ಲಕ್ಷ್ಯ ಮಾಡಬಾರ್ದಿತ್ತು ಅನ್ನುವಂಥದ್ದನ್ನ ಹೇಳ್ತಾನೆ ಬರ್ತಾ ಇದಾರೆ. ಆದ್ರೆ ತಬ್ಲಿಘಿ ಜಮಾತ್ ಅವರು ಹೇಳೋ ಪ್ರಕಾರ, ನಾವ್ ಈ ತರ ಯಾವುದು ಕೂಡ ಮಾಡಿಲ್ಲ, ನಾವೆಲ್ಲಾ ರೀತಿ ನಿಯಮಗಳನ್ನ ಪಾಲಿಸಿದೀವಿ, ಇದನ್ನ ಪರ್ಮಿಷನ್ ತಗೊಂಡೇ ನಾವು ಮಾಡ್ತಾ ಇದ್ದಿದ್ದು ಅನ್ನುವಂಥದ್ರ ಬಗ್ಗೆ ಕೂಡ ಅವ್ರು ಹೇಳ್ತಾರೆ. ಜಸ್ಟ್ ಈಗ ನಾವು ಇಷ್ಟು ಮಟ್ಟಿಗೆ ಕರೋನಾ ವ್ಯಾಪಿಸಿದೆ, ಇಲ್ಲಿದ್ದವರು ಇಲ್ಲಿಗೆ ಹೋಗಿದ್ದಕ್ಕೇನೆ ಈ ತರ ಆಗಿದೆ, ಯಾಕೆ ಮಾಡ್ಬೇಕಿತ್ತು ನೀವು ಜಮಾತ್ ಅನ್ನುವಂಥದ್ದು ಕೇಳೋದಿದೆಯಲ್ಲ, ಅದು ಸರಿ ಹೋಗೋದಿಲ್ಲ. ಯಾಕಂದ್ರೆ ಜಮಾತ್ ಮಾಡುವಂಥದ್ದು ಅಥವಾ ಸತ್ಸಂಗ ಮಾಡುವಂಥದ್ದು ಅವರವರ ಇಷ್ಟ, ಅದು ನೀವು ಮಾಡಬೇಡಿ ಅಂತ ಹೇಳೋದಕ್ಕೆ ನಾವು ನೀವು ಯಾರು ಅಲ್ಲ, ಅವರು ಇಷ್ಟ, ಅವರು ಇದನ್ನ ಮಾಡ್ಕೊಳ್ತಾ ಇದಾರೆ, ಮಾಡ್ಕೊಳ್ಳಿ. ಅಕಸ್ಮಾತ್ ಈ ಕೊರೋನಾ ಏನು ಇಲ್ಲದೆ ಇದ್ದಿದ್ರೆ, ಬೇರೆ ಏನು ಪರಿಸ್ಥಿತಿ ಇಲ್ಲದೆ ಇದ್ರೆ, ಮಾಮೂಲಾಗಿ ಜಮಾತ್ ನಡೆದಿರ್ತಿತ್ತು ಅಲ್ಲ, ಅದನ್ನು ಮುಗಿಸ್ಕೊಂಡು ಜನ ವಾಪಸ್ ಬಂದಿರ್ತಿದ್ರು, ಯಾವುದೋ ಬೇರೆ ಕಾರಣಗಳಿಗಾಗಿ ಜನ ಅಲ್ಲಿ ಸಾವನ್ನಪ್ಪಿದ್ದರೂ ಯಾರು ಕೇಳ್ತಾ ಇರಲಿಲ್ಲ. ಜಸ್ಟ್ ಈಗ ಕೊರೋನಾದಂತಹ ಒಂದು ಪಿಕ್ಚರ್ ಕಣ್ಣು ಮುಂದೆ ಇದೆ, ಅದರಿಂದಾಗಿ ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ ತಕ್ಷಣ ಈ ಜಮಾತ್ಗೆ ಹೋಗಿ ಬಂದವರೇನೆ ಎಲ್ಲಾ ಹರಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಿಜಕ್ಕೂ ಕೂಡ ತಪ್ಪಾಗುತ್ತೆ. ಸೊ ಹಾಗಾದ್ರೆ ನಿಜಕ್ಕೂ ಈ ಜಮಾತ್ ಮಾಡುವಂತಹ ಅವಶ್ಯಕತೆ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ನಿಜಕ್ಕೂ ಬರುತ್ತೆ. ನಮ್ ಜನಕ್ಕೂ ನಿಜಕ್ಕೂ ಕೂಡ ಬುದ್ಧಿ ಇಲ್ಲ ರೀ ಅಂತ ಹೇಳಿ ಸಾಕಷ್ಟು ಜನ ಮಾತಾಡ್ಕೊಳ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಮನೆಯಲ್ಲೇ ಕುತ್ಕೊಂಡು ನೀವು ಇಬಾದತ್ ಮಾಡಿದ್ರೆ ಅಥವಾ ಮನೇಲಿ ಕುತ್ಕೊಂಡು ನೀವು ಭಗವಂತನ ಧ್ಯಾನ ಮಾಡಿದ್ರೆ ಏನ್ ಬೇಡ ಅಂತನ, ನೀನ್ ಬಾ ನನ್ನ ಹತ್ರಕ್ಕೆ ಬರ್ಬೇಕು ನೀನು ಅಂತ ಹೇಳಿದ್ರೆ, ಯಾವತ್ತಾದ್ರೂ ನಾವೆಲ್ಲರೂ ಕೂಡ ಒಂದು ದಿನ ಭಗವಂತನ ಹತ್ರ ಹೋಗ್ಲೇಬೇಕಾಗಿರೋರು. ಅದು ಬಿಟ್ಟು ನಾವು ಎಲ್ಲೋ 100,000 ಕಿಲೋಮೀಟರ್ ದೂರ ಇರುವಂತ ಯಾವುದೋ ದೇಶಕ್ಕೆ ಹೋಗಿ ಬರ್ತೀವಿ ಅನ್ನುವಂಥದ್ದು ಅಥವಾ ಈ ತರದ ಯಾವುದೋ ಸಭೆಗಳಿಗೆ ಹೋಗ್ತೀವಿ ಅನ್ನುವಂಥದ್ದು ಯಾಕೆ ಮಾಡ್ಬೇಕು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಆದ್ರೆ ಅಟ್ ದ ಸೇಮ್ ಟೈಮ್ ಇದಕ್ಕೆ ಉತ್ತರ ಏನಂತ ಹೇಳಿದ್ರೆ, ಯಾಕೆ ಮಾಡಬಾರದು, ನನ್ನ ಇಷ್ಟ ಸ್ವಾಮಿ, ನನಗೆ ನನ್ನ ದೇಶ ನನ್ನ ಸಂವಿಧಾನ ಸ್ವತಂತ್ರವನ್ನ ಕೊಟ್ಟಿದೆ, ನನ್ನ ಧರ್ಮವನ್ನ ಆಚರಣೆ ಮಾಡೋದಕ್ಕೆ ನನಗೆ ಸ್ವತಂತ್ರವನ್ನು ಕೊಟ್ಟಿದೆ. ಸೊ ಹಾಗಾಗಿ ನಾನು ಈ ತರದ ಜಮಾತ್ಗಳನ್ನ ಆಯೋಜನೆ ಮಾಡುವಂಥದ್ದು ಇದೇನು ಕಾನೂನು ಬಾಹಿರ ಅಲ್ಲ, ಇಲ್ಲಿಗಲ್ ಆಗಿ ಮಾಡಿರುವಂಥದ್ದಲ್ಲ, ಪರ್ಮಿಷನ್ ತಗೊಂಡೇ ಎಲ್ಲರೂ ಕೂಡ ಮಾಡಿರುವಂಥದ್ದು, ಸತ್ಸಂಗಗಳು ನಡೆಯುತ್ತೆ, ಈ ತರದ ಸಭೆಗಳು ನಡೆಯುತ್ತೆ, ಮಾಡಬಾರ್ದು ಅನ್ನುವಂಥದ್ದಕ್ಕೆ ಅಥವಾ ಮಾಡಬೇಕು ಅನ್ನುವಂಥದ್ದಕ್ಕೆ ನಾವ್ಯಾರು ಅಲ್ಲ, ಅವರವರ ಇಷ್ಟ. ಸೊ ಹಾಗಾಗಿ ಜಮಾತ್ ಆಚರಣೆ ನಡೆದಿತ್ತು, ಆದ್ರೆ ಈ ಟೈಮ್ನಲ್ಲಿ ಮಾಡೋ ಅವಶ್ಯಕತೆ ಇತ್ತ ಅನ್ನುವಂಥದ್ದು ನಿಜಕ್ಕೂ ಕೂಡ ಪ್ರಶ್ನೆ ಬರುತ್ತೆ.
ಅಕಸ್ಮಾತ್ ಈ ಲಾಕ್ಡೌನ್ ಎಲ್ಲ ಇದ್ದು ಅದು ಗೊತ್ತಿದ್ದು ಕೂಡ ಈ ತರದ ಒಂದು ಆಯೋಜನೆ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗೂ ಇದನ್ನ ನಾವು ಖಂಡಿಸಲೇಬೇಕು, ಅಂಥವರಿಗೆ ಶಿಕ್ಷೆ ಆಗಲೇಬೇಕು. ಯಾಕಂತ ಹೇಳಿದ್ರೆ ಈಗ ಲಾಕ್ಡೌನ್ ಅಂತ ಹೇಳಿದ ತಕ್ಷಣ ಒಂದಷ್ಟು ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಿದ್ರು. ರೀ ಸ್ವಾಮಿ, ನೀವೇನು ಹೊಟ್ಟೆಗೆ ಅನ್ನ ತಿಂತೀರಾ? ಏನ್ ಬುದ್ಧಿ ಇಲ್ವಾ ನಿಮಗೆ? ಇಡೀ ದೇಶ ಬಡ್ಕೊಳ್ತಾ ಇದೆ ಲಾಕ್ಡೌನ್ ಮಾಡ್ಕೊಂಡು ಮನೆಯಲ್ಲಿರ್ರಿ ಅಂತೇಳಿ. ಅದನ್ನ ಬಿಟ್ಟು ನೀವು ಹೋಗಿ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡ್ತಿರಲ್ಲ, ನಿಮಗೆ ನಿಜಕ್ಕೂ ಕೂಡ ಬುದ್ಧಿ ಇಲ್ವಾ ಅನ್ನುವಂಥದ್ದನ್ನ ನಾವು ಇಂಥವ್ರಿಗೆ ನಿಜಕ್ಕೂ ಕೇಳಬೇಕು. ಯಾಕಂದ್ರೆ ನೀವು ಮಾಡುವಂತಹ ಇಂಥ ಕೆಲಸಗಳಿಂದ ಬೇರೆ ಜನರಿಗೆ ತೊಂದರೆ ಆಗ್ತಾ ಇದೆ. ಇರಿ ಸುಮ್ಮನೆ ಮನೆಯಲ್ಲಿ ಈ ಥರದ ಸಭೆಗಳನ್ನು ಮಾಡಬೇಡಿ, ಸಾಮೂಹಿಕ ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಹೋಗಿ ಸಭೆಯನ್ನು ಮಾಡಿ ಈ ಥರದ ಪ್ರಾರ್ಥನೆಗಳನ್ನು ಮಾಡ್ತಿರಲ್ಲ ಮಸೀದಿಗಳಲ್ಲಿ, ಏನು ಬುದ್ಧಿ ಇಲ್ವಾ ನಿಮಗೆ? ಇಂಥವರಿಗೆ ನಿಜಕ್ಕೂ ಕೂಡ ನಾವು ಬೈಬೇಕು. ಈ ಲಾಕ್ಡೌನ್ ಮಾಡಿದ ಮೇಲೂ ಕೂಡ ಪರಿಸ್ಥಿತಿ ಗೊತ್ತಿದ್ದು ಕೂಡ ಈ ಥರದ್ದು ಮಾಡ್ತಾ ಇದಾರಲ್ಲ, ಇಂಥವ್ರನ್ನ ಹಿಡಿದು ಶಿಕ್ಷೆ ಆಗಲೇಬೇಕು. ಆದರೆ ಅಟ್ ದ ಸೇಮ್ ಟೈಮ್ ಒಂದು ಈ ಥರದ ಒಂದು ಮೂರ್ನಾಲ್ಕು ಮಸೀದಿಗಳಲ್ಲಾಯಿತು ಅಂದ ತಕ್ಷಣ ಇಡೀ ಕೋಮನ್ನೇ ದೂಷಿಸುವಂಥದ್ದು, ಇಡೀ ಸಮುದಾಯವನ್ನೇ ದೂಷಿಸುವಂಥದ್ದು, ನಿಮ್ಮಿಂದ ಇದು ಕರೋನಾ ಹರಡ್ತಾ ಇದೆ ಅಂತ ಹೇಳುವಂಥದ್ದು, ಅದು ನಿಜಕ್ಕೂ ಕೂಡ ಸರಿ ಹೋಗೋದಿಲ್ಲ, ಅದು ತಪ್ಪಾಗತ್ತೆ. ಹಾಗೆ ಕೆಲವು ಮತಾಂಧರು, ಕೆಲವರು ಅವರನ್ನ ಕಿಡಿಗೇಡಿಗಳು ಅಂತ ಕರಿಬೇಕು, ಅಥವಾ ಕೆಲವರು ಅವರನ್ನ ಧರ್ಮಾಂಧರು ಅಂತ ಕರಿಬೇಕು, ಅಥವಾ ಅವರನ್ನ ಸಮಯ ಸಾಧಕರು ಅಂತ ಕರಿಬೇಕು, ಅಥವಾ ಅವರನ್ನು ಭಯೋತ್ಪಾದಕರು ಅಂತ ಹೇಳಿ ಕರಿಬೇಕು, ಗೊತ್ತಿಲ್ಲ. ಇಂಥ ಕೆಲವರು ನಾಚಿಕ್ಗೇಡಿನ ಜನ ಈ ಸಭೆ ಏನ್ ಮಾಡಿದ್ರಲ್ಲ, ಇದರಲ್ಲಿ ಟೆರರಿಸ್ಟ್ಗಳಿದ್ರು, ಇವರೆಲ್ಲರೂ ಬೇಕು ಅಂತಾನೆ ಹಿಂಗೆಲ್ಲ ಸೋಂಕು ಹರಡಿಸ್ಕೊಂಡು ಬೇರೆಯವ್ರಿಗೆ ಸೋಂಕು ಹರಡಿಸಿ ನಮ್ಮ ದೇಶನ ಹಾಳು ಮಾಡ್ತಾ ಇದಾರೆ ಅಂತೇಳಿ ಹೇಳ್ತಿರಲ್ಲ, ಏನ್ ಸ್ವಾಮಿ ಇದು? ನಾಲ್ಗೆಗೆ ಎಲುಬಿಲ್ಲ ಅಂತ ಹೇಳಿ, ಎಲುಬಿಲ್ಲದ ನಾಲ್ಗೆ ಅಂತ ಹೇಳಿ ಬೇಕಾಬಿಟ್ಟು ಏನು ಬೇಕಾದ್ರೂ ನಾನು ಮಾತಾಡ್ಬೋದು ಅಂತ ಹೇಳಿದ್ರೆ ಜನ ಮೆಚ್ಚೋದಿಲ್ಲ ಇದನ್ನ. ಅಥವಾ ನಿಮಗೆ ಯಾರೋ ಕೆಲವರು ಜನ ನಿಮ್ಮಂಥದ್ದೇ ಮೈಂಡ್ ಸೆಟ್ ಇರುವಂಥವ್ರು ಅದನ್ನ ಒಪ್ಕೋಬೇಕಷ್ಟೇ, ಓ ಹೌದು 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 ಇವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ. ಅದು ಬಿಟ್ಟರೆ ವಿವೇಚನೆ ಇರುವಂತಹ ಪ್ರಜ್ಞಾವಂತರು, ಹೊಟ್ಟೆಗೆ ಅನ್ನ ತಿನ್ನುವಂತಹ ಜನ ನಿಜಕ್ಕೂ ಕೂಡ ಇದನ್ನ ಒಪ್ಪೋದಿಲ್ಲ. ಯಾಕಂದ್ರೆ ಒಂದು ಸಮುದಾಯವನ್ನು ದೂರುವಂಥದ್ದು ಅಥವಾ ಬ್ಲೇಮ್ ಗೇಮ್ ಮಾಡುವಂಥದ್ದು. ಹಾಗಾದ್ರೆ ಈಗ ಕೆಲವರು ಚೈನಾಗೆ ಪಾಪ ಪ್ರವಾಸಕ್ಕೆ ಅಂತ ಹೋಗಿದ್ರು, ಅಥವಾ ಕೆಲಸದ ಮೇಲೆ ಹೋಗಿದ್ರು ಬೇರೆ ಬೇರೆ ದೇಶಗಳಿಗೆ, ಅವ್ರು ವಾಪಸ್ ಬಂದ್ರಲ್ಲ ಸ್ವಾಮಿ, ಅವರೇ ತಂದಿದ್ದು, ನೀವು ಯಾಕೆ ಹೋಗ್ಬೇಕಿತ್ತು ಫಾರಿನ್ಗೆ, ನೀವು ಯಾಕೆ ಹೋಗ್ಬೇಕಿತ್ತು ಕೆಲ್ಸಕ್ಕೆ ಫಾರಿನ್ಗೆ ಅಂತ ಹೇಳಿದ್ರೆ ತಪ್ಪಲ್ವಾ? ಸೊ ಅವ್ರನ್ನು ಕೂಡ ಬ್ಲೇಮ್ ಮಾಡೋದು ಇಲ್ಲಿ ತಪ್ಪಾಗತ್ತೆ. ಸೊ ಹಾಗಂತ ಈಗ ವಿದೇಶದಿಂದ ನೀವು ಫ್ಲೈಟ್ಗಳನ್ನ ಸ್ಟಾಪ್ ಮಾಡಲಿಲ್ಲ, ವಿದೇಶದಿಂದ ಬರೋರನ್ನೆಲ್ಲ ಹೋಗಿ ಹೋಗಿ ಫ್ಲೈಟನ್ನ ಹಾಕಿಕೊಂಡು ಸ್ಪೆಷಲ್ ಫ್ಲೈಟ್ಗಳಲ್ಲಿ ಕರ್ಕೊಂಡು ಬಂದ್ರೆ ಯಾಕೆ ಮಾಡಿದ್ರಿ ಅದನ್ನ? ಸೊ ಅದು ಕೂಡ ತಪ್ಪಾಗತ್ತಲ್ವಾ? ಯಾಕೆ ಮಾಡಕ್ ಹೋದ್ರಿ ಅಂತ ಹೇಳಿ ಕೇಳೋದಕ್ಕಾಗತ್ತ? ಹಾಗೆ ಈಗ ಈಗ ಜನ ಪಾಪ, ಇನ್ನೊಂದು ಮಾತಿರೋದು, ನೀವು ಫ್ಲೈಟ್ ಹಾಕೊಂಡು ಹೋಗಿ ವಿದೇಶದಲ್ಲಿರೋರಿಂದ ಕರ್ಕೊಂಡು ಬರ್ತೀರಿ, ಆದ್ರೆ ಪಾಪ ಇಲ್ಲೇ ಸಿಕ್ಕಾಕೊಂಡು ನಮ್ಮ ಜನ ನರಳ್ತಾ ಇದ್ರೆ ಅವ್ರಿಗೆ ಅವ್ರವ್ರ ಊರುಗಳಿಗೆ ತಲುಪಿಸೋದಕ್ಕೆ ನೀವು ಯಾವುದೇ ವ್ಯವಸ್ಥೆಗಳನ್ನು ಮಾಡ್ತಾ ಇಲ್ಲ. ಯಾರನ್ನು ಕೇಳಬೇಕು? ಏನಕ್ಕೆ ಇದೆ, ಏನ್ ಪರಿಹಾರ ಇದಕ್ಕೆ? ಸೊ ಈ ತರ ಸಾಕಷ್ಟು ವಿಷಯಗಳಿವೆ. ಎನಿವೆ, ಸೊ ಒಟ್ಟಿನಲ್ಲಿ ಇದು ಈಗ ದೊಡ್ಡ ಮಸೀದಿಯಲ್ಲಿ ಆದಂತಹ ಒಂದು ಘಟನೆ. ಸೊ ಈಗಲೂ ಕೂಡ ಅಲ್ಲಿ ಇರುವಂತಹ ಜನರನ್ನ ಹೊರಗೆ ಇಟ್ಟು, ಸೊ ಅಂದ್ರೆ ಆಸ್ಪತ್ರೆಗೆ ಸೇರಿಸಿ ಈಗ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬಟ್ ಒಂದು ಕಳಕಳಿಯ ಮನವಿ ಏನಂತ ಹೇಳಿದ್ರೆ, ಈ ಜಮಾತ್ಗೆ ಹೋಗಿ ಬಂದವರು ಏನಿದಾರಲ್ಲ, ಅದರಲ್ಲಿ ಕೆಲವರಿಗೆ ಸೋಂಕು ತಗುಲಿದೆ ಅಂತ ಗೊತ್ತಾಗಿದೆ, ಕೆಲವರು ಮೃತಪಟ್ಟಿದ್ದಾರೆ ತೆಲಂಗಾಣದಲ್ಲಿ, ಒಂದು 6 ಜನ ಮೃತಪಟ್ಟಿದ್ದಾರೆ ಅಲ್ಲಿಗೆ ಹೋಗಿ ಬಂದವರು. ಸೊ ಹಂಗಾಗಿ ದಯವಿಟ್ಟು ಇಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಇರುವಂತವರು ಯಾರಾದರೂ ಈ ಜಮಾತ್ಗೆ ಹೋಗಿ ಬಂದಿರೋರಿದ್ರೆ ದಯವಿಟ್ಟು ಅವರಲ್ಲಿ ನಾವು ಕೇಳ್ಕೊಳ್ಳುವಂಥದ್ದು, ನೀವೇ ಸ್ವಯಂ ಪ್ರೇರಿತರಾಗಿ ಹೋಗಿ ತಪಾಸಣೆಯನ್ನ ಮಾಡಿಸ್ಕೊಳ್ಳಿ. ಇದರಲ್ಲಿ ಯಾವುದು ತಪ್ಪಿಲ್ಲ, ನೀವೇನೋ ದೊಡ್ಡ ಅಕ್ಷಮ್ಯ ಅಪರಾಧ ಮಾಡಿ ಬಂದಿರುವಂಥದ್ದಲ್ಲ, ಹೋಗಿ ದಯವಿಟ್ಟು ತಪಾಸಣೆಯನ್ನ ಮಾಡಿಸ್ಕೊಳ್ಳಿ. ನಿಮ್ಮಲ್ಲಿ ಸೋಂಕು ಇದ್ರೆ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಯನ್ನ ಕೊಡ್ತಾರೆ, ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳಿ. ದಯವಿಟ್ಟು ಯಾರಿಗೂ ಇದನ್ನ ಹರಡೋದಕ್ಕೆ ಹೋಗ್ಬಿಡಿ, ನೀವು ಸೇಫ್ ಆಗಿರಿ, ಜನರನ್ನ ಬೇರೆಯವರನ್ನು ಕೂಡ ಸೇಫ್ ಆಗಿರೋದಕ್ಕೆ ಬಿಡಿ. ಇದಿಷ್ಟೇ ನಮ್ಮ ಒಂದು ಮನವಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.